ಸ್ಥಳೀಯವಾಗಿ ಕೆಲವೊಂದು ಇಶ್ಯೂಗಳು ಇದಾವೆ ನಮಗೆ. ಸುಮಾರೊಂದು ನಾಲ್ಕೈದು ವರ್ಷದಿಂದ ನಾವು ಇವನ್ನು ಹೈಲೈಟ್ ಮಾಡ್ತಾ ಇದೀವಿ ಅಡ್ಮಿನಿಸ್ಟ್ರೇಷನ್ಗೆ, ಮತ್ತು ಯಾವುದೇ ರೀತಿಯ ನಮಗೆ ಸುಧಾರಿತ ಕ್ರಮಗಳನ್ನು ಮಾಡ್ತಾ ಇಲ್ಲ ಅಡ್ಮಿನಿಸ್ಟ್ರೇಷನು. ಸೊ ನಾವು ಧರಣ ಕೂತ್ಕೊಳ್ಳೋಕೆ ಒಂಥರ ವಿ ಆರ್ ಒತ್ತಾಯದಿಂದ ಒಂದು ಧರಣ ಮಾಡ್ತಾ ಇದ್ದೀವಿ. ನಾವು ಕಿವಿ ಮೇಲೆ ಹಾಕೊಳ್ತಿಲ್ಲ, ನಮ್ಮ ರೈಲ್ವೆ ಆಡಳಿತ ಮಂಡಳಿ ನಮಗೆ ಸರಿಯಾಗಿ ರೆಸ್ಟ್ ಕೊಡೋದಿಲ್ಲ. ಗೂಡ್ಸ್ ಗಾಡಿ ಚಾಲಕರಿಗಾಗಲಿ, ಮೇಲದ ಎಕ್ಸ್ಪ್ರೆಸ್ನವರಿಗಾಗಲಿ, ಆಮೇಲೆ ನಮ್ದು ಇನ್ನೇನು ವಿಶ್ರಾಂತಿ ಏನು ತೊಗೊಳ್ತೀವಿ ನಾವು, ರನ್ನಿಂಗ್ ರೂಮ್ ಅಂತ ಹೇಳ್ತೀವಿ, ಅಲ್ಲೂ ನಮಗೆ ಸರಿಯಾದ ವ್ಯವಸ್ಥೆ ಇರೋದಿಲ್ಲ. ಇನ್ನು 12-14 ಗಂಟೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಒಂದು ಗೂಡ್ಸ್ ಗಾಡಿ ಡ್ರೈವರ್ಗಳು, ಅವರಿಗೆ ಒಂದು ಮಲಗಕ್ಕೊಂದು ವ್ಯವಸ್ಥೆ ಮಾಡೋಕ್ಕೆ ವಿಫಲವಾಗಿದ್ದಾರೆ ಅಡ್ಮಿನಿಸ್ಟ್ರೇಷನು. ಆಮೇಲೆ ನಮ್ಮ ಅನಾರೋಗ್ಯ ಕಾರಣದಿಂದ ನಾವು ರೈಲ್ವೆ ಆಸ್ಪತ್ರೆಗೆ ರಿಪೋರ್ಟ್ ಮಾಡಿದ್ರೆ ಆರೋಗ್ಯ ಇನ್ನೂ ಸರಿ ಹೊಂದಿರಲ್ಲ, ಅಷ್ಟರಾಗ ನಮಗೆ ಡ್ಯೂಟಿಗೆ ಬಿಟ್ಟು ಅಂತ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಇನ್ನೂ ನಾವು ಗುಣ ಹೊಂದಿರಲಿಲ್ಲ, ಆದರೂ ಫೋರ್ಸ್ಫುಲ್ಲಿ, ಯಾಕಂದರೆ ಅವರಿಗೆ ಗಾಡಿ ಓಡಿಸೋಕ್ಕೆ ಡ್ರೈವರ್ ಬೇಕು ಅಂದ್ಬಿಟ್ಟು ಫೋರ್ಸ್ಫುಲ್ಲಿ ಕೊಟ್ಬಿಡ್ತಾರೆ ಸರ್. ಈ ಥರ ಸುಮಾರು ನಮಗೆ ಕುಂದು ಕೊರತೆಗಳಿದ್ದಾವೆ, ಅದರಿಂದ ನಾವು ಬೆಟ್ಟ ಪಾರ್ಕಲ್ಲಿ ಧರಣಿ ಮಾಡ್ತಾ ಇದ್ದೇವೆ. ನಮ್ದೇ ರನ್ನಿಂಗ್ ರೂಮಲ್ಲಿ ಒಳ್ಳೆ ಸೌಕರ್ಯ ಕೊಡ್ಬೇಕು, ಮಲಗಕ್ಕಾಗ್ಲಿ. ಆಮೇಲೆ ನಮಗೆ 14 ಕೆಲಸ ತಗೊಳ್ತೀರಾ, ಬಟ್ ವಿಶ್ರಾಂತಿ ಕೊಡೋಕೆ ಹಿಂದೇಟ್ ಹಾಕ್ತಾರೆ ಅವರು. ಆಮೇಲೆ ಅದು ರನ್ನಿಂಗ್ ರೂಮ್ ವ್ಯವಸ್ಥೆಗಳನ್ನು ಸರಿ ಇಲ್ಲ. ಧರ್ಮಾರಮ್ಮ ಹೋಗ್ತೀವಿ, ಅರಸೀಕೆರೆ ಹೋಗ್ತೀವಿ, ಎಲ್ಲ ಕೂಡ 14 ಗಂಟೆ ಕೆಲಸ ಮಾಡಿ 2-3 ಗಂಟೆ ವೇಟ್ ಮಾಡ್ತೀವಿ ನಾವು. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಒಬ್ಬರು ವಿಶ್ರಾಂತಿ ತಗೊಳ್ತಿದ್ರು, ಆ ಡ್ರೈವರ್ ಎದ್ದು ಹೋದ್ಮೇಲೆ ನಮಗೆ ಆ ಬೆಡ್ ಅನ್ನ ಕೊಡ್ತಾರೆ. ಈ ಥರ ಸುಮಾರು ಪ್ರಕರಣಗಳಾಗಿದ್ದಾವೆ, ಆದರೂ ಅಡ್ಮಿನಿಸ್ಟ್ರೇಷನ್ ಯಾವುದೂ ಸರಿಯಾದ ಕ್ರಮ ತಗೊಳ್ತಾ ಇಲ್ಲ. ಅದರಿಂದ ನಾವು ನಮ್ಮ ಬೇಡಿಕೆಯನ್ನು ಇದು ಮಾಡೋಕ್ಕೆ ಇವತ್ತು ಫ್ರೀಡಂ ಪಾರ್ಕಲ್ಲಿ ಒಂದು ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೀವಿ. ಸರ್, ಇದು ಒಂದು ಸೆಂಟ್ರಲ್ ಗವರ್ಮೆಂಟ್ನ ಬೇಡಿಕೆ ಆಗಿದೆ, ರಾಜ್ಯ ಸರ್ಕಾರ ಯಾವುದೇ ರೀತಿ ಕ್ರಮ ಕೈಗೊಳ್ಳಕ್ಕಾಗೋದಿಲ್ಲ, ನೆರವು ನೀಡಿದ ಕೇಂದ್ರ ಸರ್ಕಾರ ಅಂತ ನಮ್ಮ ಅನಿಸಿಕೆ. ಈ ನಿಟ್ಟಿನಲ್ಲಿ ಯಾರಿಗೆ ಅಪೀಲ್ ಮಾಡ್ತೀರಾ ಮನವಿ? ನಾವು ನಮ್ಮ ಸಚಿವರಿಗೆ ಮಾಡ್ತೀರಾ? ಇಲ್ಲ, ನಮ್ಮ ಲೋಕಲ್ಗೆ ಡಿವಿಜನಲ್ ರೈಲ್ವೆ ಮ್ಯಾನೇಜರ್, ಬೆಂಗಳೂರು ವಿಭಾಗೀಯ ಮ್ಯಾನೇಜರ್ ಇದ್ದಾರೆ ವ್ಯವಸ್ಥಾಪಕರು, ಅವರಿಗೆ ನಮ್ಮ ಒಂದು ಮನವಿ ಪತ್ರನ ಇವತ್ತು 4 ಗಂಟೆಗೆ ನಾವು ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಈ ಧರಣಿ ಅಂತ್ಯಗೊಂಡ್ಬಿಟ್ಟು ಅವ್ರಿಗೋಗಿ ನಮ್ಮ ವಿಜ್ಞಾಪನ ಪತ್ರವನ್ನು ಅವ್ರಿಗೆ ನಾವು ಸಲ್ಲಿಸ್ತೀವಿ. ಇದು ಧರಣಿ ಸತ್ಯಾಗ್ರಹದಲ್ಲಿ ಎಷ್ಟು ಜನ ಕಾರ್ಮಿಕರು ನಿಮ್ಮ? ನಾವು ಸುಮಾರು ಚಾಲಕ ವರ್ಗದವರು 100-120 ಜನ ಚಾಲಕ ವರ್ಗದವರು ಭಾಗವಹಿಸಿದ್ದಾರೆ. ಯಾಕಂದ್ರೆ ನಾವು ಒಂದು ಮೂರನೇ ಭಾಗ ಆಲ್ರೆಡಿ ಗಾಡಿ ಓಡಿಸ್ತಿರ್ತಾರೆ. ಸೊ ನಾವು ಇರೋದೇನೆ ಕಮ್ಮಿ, ಹೆಡ್ ಕ್ವಾರ್ಟರ್ದಲ್ಲಿ ಇರೋರಲ್ಲಿ ಸುಮಾರು 1/2ಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ. ಬೇಡಿಕೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಚಲಾವಣೆಗೂ ಯಾವುದು ಅನುಕೂಲ ಅನಾನುಕೂಲ ಯಾವುದು? ಹೌದು 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 ಹೌದು, ಯಾವುದೇ ಅನುಕೂಲ. ನಾವು ಅನಿಲ್ ಶ್ರೀನಿವಾಸ್ ರಂತ, ನಾವು ಸಂಘಟನಾ ಕಾರ್ಯದರ್ಶಿ, ಅಖಿಲ ಭಾರತ ಲೋಕೋ ರೈಲ್ವೆ ಚಾಲಕರ ಸಂಘಟನಾ ಕಾರ್ಯದರ್ಶಿ ಬೆಂಗಳೂರು ವಿಭಾಗ. ನಾನು ಈ ಒಂದು ವೇದಿಕೆ ಮುಖಾಂತರ ನಮ್ಮ ಡಿವಿಜನ್ ರೈಲ್ವೆ ಮ್ಯಾನೇಜರ್ ಏನಿದ್ದಾರೆ ಅವ್ರಿಗೆ ನಮ್ಮ ಬೇಡಿಕೆಗಳನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಏನು ಕುಂದುಕೊರತೆಗಳನ್ನು ನಿವಾರಿಸಿ ಅಂತ ನಾನು ಕೇಳ್ಕೊಳ್ತೇನೆ.